ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನಿಮ್ಮ ಮುಂದೆ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಇದ್ದು ಸೇಡಂ ವಿಧಾನಸಭಾ ಕ್ಷೇತ್ರ ಹಾಗಾದ್ರೆ ಸೇಡಂ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಸೇಡಂ ಕ್ಷೇತ್ರದಿಂದ ಮಧ್ಯಾಹ್ನದಿಂದ ಪವರ್ ಟಿವಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದಾವೆ ಸೇಡಂ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನ ಹಾಕಿದ್ದಾರೆ ಸೇಡಂ ನಲ್ಲಿ ಸದ್ಯದ ರಾಜಕೀಯ ಟ್ರೆಂಡ್ ಹೇಗಿದೆ ಸದ್ಯಕ್ಕೆ ಪಕ್ಷಗಳ ಬಲಬಲ ಹೇಗಿದೆ ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತ ಪೈಪೋಟಿ ಇದೆ ಕಲಬುರಗಿ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಸೇಡಂ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಸೇಡಂ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾವ ಪಕ್ಷ ಗೆಲುವಿನ ಚುಕ್ಕಾಣಿಯನ್ನ ಹಿಡಿಯುತ್ತೆ ಲೆಟ್ ಅಸ್ ಸೀ 13,530 ಮತಗಳು ಸೇಡಂ ಮತದಾರರಿಂದ ಚಲಾವಣೆಗೊಂಡಿದ್ದಾವೆ ಅದರಲ್ಲಿ 12,672 ಪುರುಷರು 852 ಮಹಿಳಾ ಮತದಾರರು ಮತವನ್ನ ಹಾಕಿದ್ದಾರೆ ಇನ್ನು ಉಳಿದಂತೆ ಬೇರೆ ಬೇರೆ ಪಕ್ಷಕ್ಕೆ ಅಂದ್ರೆ ಉಳಿದ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಪಕ್ಷಕ್ಕೆ ಎಷ್ಟು ಮತ ಸಿಕ್ಕಿದೆ ಅನ್ನೋದ ನೋಡೋದಾದ್ರೆ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ 66 ಮತಗಳು ಚಲಾವಣೆ ಆಗಿದ್ದಾವೆ ಹಾಗಾದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 3,480 ಮತಗಳು ಲಭಿಸಿವೆ 3,148 ಪುರುಷರು 332 ಮಹಿಳೆಯರಿಂದ ಬಿಜೆಪಿಗೆ ಮತ ಚಲಾವಣೆ ಆಗಿದೆ 1,660 ಮತ ಜಾತ್ಯತೀತ ಜನತಾದಳ ಅಂದ್ರೆ ಜೆಡಿಎಸ್ ಪರವಾಗಿ ಬಿದ್ದಿವೆ 1,540 ಪುರುಷರು 120 ಮಹಿಳೆಯರು ಜೆಡಿಎಸ್ ಗೆ ಮತವನ್ನ ಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 8,324 ಮತಗಳು ಚಲಾವಣೆ ಆಗಿದ್ದಾವೆ 7,920 ಪುರುಷರು 404 ಮಹಿಳೆಯರು ಕಾಂಗ್ರೆಸ್ ಗೆ ವೋಟ್ ಮಾಡಿದ್ದಾರೆ ಸದ್ಯ ಪರಿಸ್ಥಿತಿಯನ್ನ ನೋಡ್ತಾ ಹೋದಾಗ ಸೇಡಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡ 68 ಮತಗಳು 62% ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 26% ರಷ್ಟು ಮತಗಳು ದಾಖಲಾಗಿದ್ದಾವೆ ಇನ್ನು ಜೆಡಿಎಸ್ ಗೆ 12% ರಷ್ಟು ಮತಗಳು ದಾಖಲಾಗಿದ್ದಾವೆ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡ 0 ಅಂತ ಹೇಳಬಹುದು ಸೋ ಸದ್ಯದ ಟ್ರೆಂಡ್ ಅನ್ನು ನೋಡ್ತಾ ಇದ್ದಾಗ ಬಿಜೆಪಿ ವಿರುದ್ಧ 4,844 ಮತಗಳ ಅಂತರದಿಂದ ಕಾಂಗ್ರೆಸ್ ಸೇಡಂ ಅಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ವೋಟ್ ಮಾಡಿ ಅಭಿಯಾನದ ಇಂದಿನ ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ ಇನ್ನು ಸೇಡಂ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ ಸೇಡಂ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಗೆ ಜನಬೆಂಬಲ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಸೇಡಂ ನಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಇಲ್ಲಿ ಕಳೆದುಕೊಂಡಿದ್ದ ಕ್ಷೇತ್ರವನ್ನ ಮತ್ತೆ ಪಡೆಯುವತ್ತ ಕಾಂಗ್ರೆಸ್ ದಾಪುಗಾಲನ್ನ ಹಾಕ್ತಾ ಇದೆ ಸೇಡಂ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇದೆ ಅಷ್ಟು ಸುಲಭ ಇಲ್ಲ ಈ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಣಕ್ಕಿಳಿದ್ರೆ ಹ್ಯಾಟ್ರಿಕ್ ಗೆಲುವಿನ ನಂತರ ಕಳೆದ ಬಾರಿ ಸೋಲನ್ನ ಕಂಡಿದ್ರು ಡಾಕ್ಟರ್ ಶರಣಪ್ರಕಾಶ್ ಈಗ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ ಬಿಜೆಪಿ ಇಂದ ಹಾಲಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮತ್ತೆ ಸ್ಪರ್ಧಿಸ್ತಾ ಇದ್ದಾರೆ ಆದ್ರೆ ಜನಬೆಂಬಲ ಸಿಕ್ಕಿಲ್ಲ ಅವರಿಗೆ ಸೇಡಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವಿನ ಹಳಿಗೆ ಮರಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇದು ಸೇಡಂ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಕೂಡ ಹೌದು ಜೊತೆಗೆ ಚುನಾವಣಾ ಪೂರ್ವ ಸಮೀಕ್ಷೆಯ ಪರ್ಸೆಂಟೇಜ್ ಗಳನ್ನು ನೋಡ್ತಾ ಹೋಗೋಣ ಬಿಜೆಪಿ 26% ಕಾಂಗ್ರೆಸ್ 62% ಜೆಡಿಎಸ್ 12% ಅಂಡ್ ಅದರ್ಸ್ 0 ಅಂತ ಹೇಳಬಹುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ಕಳೆದುಕೊಂಡಿದ್ದಂತಹ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತೆ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು ಬಿಜೆಪಿಯ ಹಾಲಿ ಶಾಸಕ ಯಾರಿದ್ದಾರೆ ರಾಜು ಪಾಟೀಲ್ ತೇಲ್ಕೂರ್ ಅವರು ಇವರು ಜನಬೆಂಬಲವನ್ನ ಕಳ್ಕೊಂಡಿದ್ದಾರೆ ಯಾಕೋ ಒಂದ್ ಕಡೆ ಇವರ ನಡೆಸಿದಂತಹ ಅಭಿವೃದ್ಧಿ ಕಾರ್ಯಗಳು ಇವರ ವರ್ಚಸ್ಸು ಅಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಕಳೆದ ಬಾರಿ ಕಾಂಗ್ರೆಸ್ ಏನು ತನ್ನ ಕ್ಷೇತ್ರವನ್ನ ಕಳ್ಕೊಂಡಿತ್ತು ಈ ಬಾರಿ ಆ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಂತಹ ನಿಟ್ಟಿನಲ್ಲಿ ದಾಪುಗಾಲನ ಇಡ್ತಾ ಇದೆ ಇಲ್ಲಿ ಜನಬೆಂಬಲ ಕಾಂಗ್ರೆಸ್ ಪರವಾಗಿದೆ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ ಸದ್ಯದ ಟ್ರೆಂಡ್ ಪ್ರಕಾರ ಸೇಡಂ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಲಬುರಗಿ ಕ್ಷೇತ್ರದಲ್ಲೇ ಬಹಳಷ್ಟು ಇಂಪಾರ್ಟೆಂಟ್ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಸೇಡಂ ವಿಧಾನಸಭಾ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಜನಬೆಂಬಲ ಕಾಂಗ್ರೆಸ್ನತ್ತ ಇದೆ ಅನ್ನೋದು ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಗೊತ್ತಾಗಿರುವಂತದ್ದು ಮತ್ತೆ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ